ಸಾಯಿ ಸಚ್ಚರಿತ್ರೆ 13ನೇ ಅಧ್ಯಾಯ. ಓಂ ಶ್ರೀ ಸಾಯಿನಾಥಾಯ ನಮಃ. ಈ ಅಧ್ಯಾಯದಲ್ಲಿ ಹೆಮಾಡು ಪಂತರು ಸಾಯಿಬಾಬಾ ಅವರು ಹೇಗೆ ರೋಗಗಳನ್ನು ಗುಣಪಡಿಸಿದರು, ಭೀಮಾಜಿ ಪಾಟೀಲ್, ಬಾಳಾ ಸಿಂಪಿ, ಬಾಪು ಸಾಹೇಬ್ ಬೂಟಿ, ಆಳಂದಿ ಸ್ವಾಮಿ, ಕಾಕಾ ಮಹಾಜನಿ, ಹರ್ದಾಪಟ್ಟಣದ ದತ್ತೋಪಂತ ಇವರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಮಾಯೆಯ ಅಗಾಧ ಶಕ್ತಿ. ಬಾಬಾರವರ ವಚನಗಳು ಯಾವಾಗಲೂ ಸಂಕ್ಷಿಪ್ತವಾಗಿಯೂ, ರಸಭರಿತವಾಗಿಯೂ, ಆಳವಾಗಿಯೂ, ಅರ್ಥಗರ್ಭಿತವಾಗಿಯೂ, ಸಾಮರ್ಥ್ಯವುಳ್ಳವಾಗಿಯೂ ಇದ್ದವು. ಅವರು ಯಾವಾಗಲೂ ಸಂತುಷ್ಟರಾಗಿದ್ದರು. ನಾನು ಫಕೀರನಾಗಿ ಮನೆ ಮಠಗಳಿಲ್ಲದೆ ಸರ್ವಸ್ವವನ್ನು ತ್ಯಜಿಸಿ ಒಂದು ಸ್ಥಳದಲ್ಲಿ ನೆಲೆಸಿದ್ದರೂ ಸಹ ಅನಿವಾರ್ಯವಾದ ಮಾಯೆ ಎಂಬುದು ನನ್ನನ್ನು ಆಗಾಗ್ಗೆ ಕಾಡುತ್ತದೆ. ನನ್ನನ್ನು ನಾನೇ ಮರೆತರೂ ಸಹ ನಾನು ಮಾಯೆಯನ್ನು ಮರೆಯಲಾಗುವುದಿಲ್ಲ. ಅವಳು ನನ್ನನ್ನು ಬಂಧಿಸಿದ್ದಾಳೆ. ಶ್ರೀಹರಿಯ ಮಾಯೆ ಬ್ರಹ್ಮ ಮುಂತಾದವರನ್ನೂ ಕಾಡುತ್ತಾಳೆ. ಹೀಗಿರುವಾಗ ಈ ಫಕೀರನನ್ನು ಯಾರು ಕೇಳುವರು? ಯಾರು ಪರಮಾತ್ಮನಲ್ಲಿ ಶರಣು ಹೋಗುತ್ತಾರೆಯೋ ಅಂಥವರು ಅವನ ದಯೆಯಿಂದ ಮಾಯೆಯ ಬಂಧನವನ್ನು ತಪ್ಪಿಸಿಕೊಳ್ಳಬಹುದು. ಮಾಯೆಯನ್ನು ಕುರಿತು ಬಾಬಾರವರು ಈ ಮೇಲೆ ಹೇಳಿದಂತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಉದ್ಧವನಿಗೆ ಈ ರೀತಿ ಹೇಳಿದ್ದಾನೆ, ಸಂತರು ನನ್ನ ಜೀವಿತದ ರೂಪ. ಈಗ ಬಾಬಾ ಅವರು ತಮ್ಮ ಭಕ್ತರ ಯೋಗಕ್ಷೇಮಕ್ಕಾಗಿ ಏನು ಹೇಳಿದ್ದಾರೆಂಬುದನ್ನು ನೋಡೋಣ. ಯಾರು ಅದೃಷ್ಟಶಾಲಿಗಳೋ, ಯಾರು ಪಾಪಗಳಿಂದ ವಿಮುಕ್ತರಾಗಿರುವರೋ, ಯಾರು ಅಂಥವರು ನನ್ನನ್ನು ಆರಾಧಿಸುತ್ತಾರೆ. ನೀವು ಯಾವಾಗಲೂ ಸಾಯಿ ಸಾಯಿ ಎಂದು ಧ್ಯಾನಿಸಿದರೆ ನಾನು ನಿಮ್ಮನ್ನು ಸಪ್ತಸಾಗರಗಳ ಆಚೆಗೆ ಸಾಗಿಸುತ್ತೇನೆ. ನನ್ನ ವಚನದಲ್ಲಿ ನಂಬಿಕೆ ಇಟ್ಟರೆ ಒಳ್ಳೆಯದಾಗುತ್ತದೆ. ನನ್ನ ಆರಾಧನೆಗೆ ಪೂಜಾ ಸಾಮಗ್ರಿಗಳ ಅವಶ್ಯಕತೆಯೂ ಇಲ್ಲ, ಪರಿಶುದ್ಧವಾದ ಭಕ್ತಿ ಒಂದೇ ಸಾಕು ಎಂದು ಸಾಯಿಬಾಬಾ ಹೇಳಿರುತ್ತಾರೆ. ಭೀಮಾಜಿ ಪಾಟೀಲ್. ಪುಣೆ ಜಿಲ್ಲೆಯ ಜುನ್ನರ್ ತಾಲೂಕಿಗೆ ಸೇರಿದ ನಾರಾಯಣ ಗಾಂವದ ಭೀಮಾಜಿ ಪಾಟೀಲರಿಗೆ ಆಗಾಗ್ಗೆ ಎದೆನೋವು ಬರುತ್ತಿದ್ದು ನಂತರ ಅದು ಕ್ಷಯಕ್ಕೆ ತಿರುಗಿತು. ಅವರು ತೆಗೆದುಕೊಳ್ಳದೇ ಇದ್ದ ಔಷಧವೇ ಉಳಿಯಲಿಲ್ಲ, ಆದರೂ ರೋಗ ಗುಣವಾಗಲಿಲ್ಲ. ನಂತರ ಬದುಕುವ ಭರವಸೆಯನ್ನು ತೊರೆದು ಅವರು ಭಗವಂತನನ್ನು ಪ್ರಾರ್ಥಿಸಿದರು. ಸ್ಥಿತಿಗತಿಗಳು ಚೆನ್ನಾಗಿರುವಾಗ ನಾವು ಭಗವಂತನನ್ನು ಸ್ಮರಿಸುವುದಿಲ್ಲ. ಕಷ್ಟ ಕಾರ್ಪಣ್ಯಗಳು ತಲೆದೋರಿದಾಗ ಮಾತ್ರ ಭಗವಂತನ ನೆನಪು ಬರುತ್ತದೆ. ಇದು ಮಾನವನ ಸಹಜ ಸ್ವಭಾವ. ಅಂತೆಯೇ ಭೀಮಾಜಿಯವರು ಸಹ ಈ ವಿಷಯದಲ್ಲಿ ಬಾಬಾ ಅವರ ಪರಮ ಭಕ್ತರಾದ ನಾನಾ ಸಾಹೇಬ್ ಚಾಂದೂರ್ಕರ್ ಅವರ ಸಲಹೆ ಕೇಳುವ ಬಯಕೆ ಅವರಲ್ಲಿ ಮೂಡಿತು. ಮರುದಿನವೇ ಅವರಿಗೆ ಎಲ್ಲ ಸಮಾಚಾರವನ್ನು ಕೇಳುವ ಬಯಕೆ ಮೂಡಿತು. ಮರುದಿನವೇ ಅವರಿಗೆ ಎಲ್ಲ ಸಮಾಚಾರವನ್ನು ಪತ್ರ ಮುಖೇನ ತಿಳಿಸಿದರು. ಅದಕ್ಕೆ ಬಾಬಾ ಅವರ ಚರಣಾರವಿಂದಗಳಲ್ಲಿ ಮೊರೆ ಹೋಗುವುದೆಂದೇ ಸರಿಯಾದ ಮಾರ್ಗವೆಂದು ನಾನಾ ಹೇಳಿದರು. ನಾನಾರವರ ಸಲಹೆಯನ್ನು ಒಪ್ಪಿ ಪಾಟೀಲರು ಶಿರಡಿಗೆ ಪ್ರಯಾಣ ಬೆಳೆಸಿದರು. ಬಾಬಾರವರಲ್ಲಿಗೆ ಅವರನ್ನು ಕರೆತರಲಾಯಿತು. ಆ ಸಮಯದಲ್ಲಿ ಬಾಬಾ ಅವರ ಹತ್ತಿರ ಇದ್ದ ನಾನಾ ಚಾಂದೂರ್ಕರ್ ಮತ್ತು ಶ್ಯಾಮ್ ಇವರು ಇದ್ದರು. ಬಾಬಾ ಅವರು, ಇದೇನು ಶ್ಯಾಮ, ಈ ಕಳ್ಳನನ್ನು ನನ್ನ ಮುಂದಿರಿಸಿದೆ, ಇದು ಒಳ್ಳೆಯ ಕೆಲಸವೇ ಎಂದು ಕೇಳಿದರು. ಸ್ವಲ್ಪ ಹೊತ್ತಿನ ನಂತರ ಬಾಬಾ ಅವರ ಮನಸ್ಸು ಕರಗಿ, ನಿಲ್ಲು, ನಿನ್ನ ಚಿಂತೆಯನ್ನು ಬಿಡು, ನಿನ್ನ ಕಷ್ಟಗಳು ದೂರವಾದವು. ಕಷ್ಟಗಳು ಎಷ್ಟೇ ಇರಲಿ, ಭಕ್ತರು ಈ ಮಸೀದಿಯಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಅವರ ಕಷ್ಟಗಳು ದೂರವಾದಂತೆ ಈ ಫಕೀರನು ದಯಾಮಯನು, ರೋಗಗಳನ್ನು ಗುಣಮಾಡಿ ಎಲ್ಲರನ್ನು ಪ್ರೀತಿ ಮತ್ತು ಆದರದಿಂದ ಕಾಪಾಡುವನು ಎಂದರು. ರೋಗಿಗೆ ಈ ಹಿಂದೆ 5 ನಿಮಿಷಕ್ಕೊಮ್ಮೆ ರಕ್ತವಾಂತಿಯಾಗುತ್ತಿತ್ತು. ಬಾಬಾ ಅವರ ಸಮ್ಮುಖದಲ್ಲಿ ಏನೂ ಆಗಲಿಲ್ಲ. ಅಂದಿನಿಂದ ರೋಗಿಯ ಕಷ್ಟಗಳು ದೂರ ಸರಿಯುತ್ತಾ ಬಂದವು. ಬಾಬಾ ರೋಗಿಗೆ ಭೀಮಾಬಾಯಿಯವರ ಮನೆಯಲ್ಲಿರುವಂತೆ ಹೇಳಿದರು. ಆ ಮನೆಯ ಪರಿಸ್ಥಿತಿ ಅಷ್ಟು ಆರೋಗ್ಯಕರವಾಗಿರಲಿಲ್ಲ, ಆದರೂ ಬಾಬಾ ಅವರ ಆಜ್ಞೆಯನ್ನು ಪರಿಪಾಲಿಸಲೇಬೇಕಾದಿತ್ತು. ಅಲ್ಲಿ ತಂಗಿದ್ದಾಗ ಬಾಬಾ ಅವರು ಅವರ ರೋಗವನ್ನು 2 ಸಲ ಕನಸಿನಲ್ಲಿ ಬಂದು ಗುಣಪಡಿಸಿದರು. 1ನೇ ಕನಸಿನಲ್ಲಿ ಒಬ್ಬ ಹುಡುಗನು ಶಾಲೆಯಲ್ಲಿ ಪಾಠನವನ್ನು ಒಪ್ಪಿಸದೆ ಉಪಾಧ್ಯಾಯರಿಂದ ಹೊಡೆತ ತಿಂದ ಅನುಭವಿಸುತ್ತಿದ್ದ ಯಾತನೆ. ಮತ್ತೊಂದು ಕನಸಿನಲ್ಲಿ ಯಾರೋ ಅವರ ಎದೆಯ ಮೇಲೆ ಕಲ್ಲುರುಳಿಸಿ ನೋವು ಮಾಡುತ್ತಿರುವುದನ್ನು ಕಂಡರು. ಕನಸಿನಲ್ಲಿ ಅನುಭವಿಸಿದ ನೋವಿನಿಂದ ಅವರ ರೋಗ ಗುಣವಾಗಿ ನಂತರ ಬಾಬಾ ಅವರಲ್ಲಿಗೆ ಬಂದು ಭೀಮಾಜಿ ನಮಸ್ಕಾರ ಮಾಡಿದರು. ಬಾಬಾ ಅವರಿಗೆ ಭಕ್ತರು ತಮ್ಮನ್ನು ಸದಾ ಅಚಲ ನಂಬಿಕೆಯಿಂದ ಸ್ಮರಿಸುವುದೊಂದೇ ವಿನಃ ಇನ್ಯಾವುದೂ ಬೇಕಾಗಿರಲಿಲ್ಲ. ಮಹಾರಾಷ್ಟ್ರದ ಜನರು 15 ದಿನಗಳಿಗೊಮ್ಮೆ, ಅಂದರೆ ತಿಂಗಳಿಗೊಮ್ಮೆ ತಮ್ಮ ಮನೆಗಳಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾರೆ.
ಆದರೆ ಭೀಮಾಜಿಯವರು ತಮ್ಮ ಮನೆಯಲ್ಲಿ ಶ್ರೀ ಸಾಯಿ ಸತ್ಯನಾರಾಯಣ ವೃತ್ತ ಎಂಬ ಹೊಸ ವೃತ್ತವನ್ನು ಆಚರಿಸ ಹತ್ತಿದರು. ಬಾಳ ಗಣಪತ್ ಶಿಂಪಿ ಬಾಬಾ ಅವರು ಇನ್ನೊಬ್ಬ ಭಕ್ತರಾದ ಬಾಳ ಗಣಪತ್ ಶಿಂಪಿಯವರು ಭಯಂಕರವಾದ ಮಲೇರಿಯಾ ರೋಗದಿಂದ ನರಳುತ್ತಿದ್ದರು. ಅವರು ಎಲ್ಲ ತರಹದ ಔಷಧಿಗಳನ್ನು ಉಪಯೋಗಿಸಿದರೂ ರೋಗವು ಗುಣವಾಗದೇ ಇದ್ದುದರಿಂದ ಕರುಣಾಮಯಿ ಬಾಬಾ ಅವರ ಅಡಿದಾವರೆಗಳಲ್ಲಿ ಬಿದ್ದರು. ಬಾಬಾ ಅವರು ಅವರಿಗೆ ಒಂದು ಅದ್ಭುತವಾದ ಉಪಾಯವನ್ನು ಸೂಚಿಸಿದರು. ಲಕ್ಷ್ಮೀ ದೇವಸ್ಥಾನದ ಮುಂದೆ ಒಂದು ಕರಿನಾಯಿಗೆ ಮೊಸರು ಅನ್ನ ಕೊಡು ಎಂದು ಬಾಳ ಶಿಂಪಿಗೆ ಹೇಳಿದರು. ಬಾಳ ಇದನ್ನು ಕಾರ್ಯಗತ ಮಾಡುವುದು ಹೇಗೆ ಎಂದು ಯೋಚಿಸುತ್ತಾ ಮನೆಗೆ ಬಂದರು. ಆಗ ಮನೆಯಲ್ಲಿ ಅನ್ನ ಮೊಸರು ಇತ್ತು. ಅವೆರಡನ್ನೂ ಕಲಿಸಿ ಲಕ್ಷ್ಮೀ ದೇವಸ್ಥಾನದ ಬಳಿ ತೆಗೆದುಕೊಂಡು ಬಂದರು. ಅಷ್ಟರಲ್ಲಿ ಒಂದು ಕರಿ ನಾಯಿ ಬಾಲವನ್ನು ಅಲ್ಲಾಡಿಸುತ್ತಾ ಹಸಿವಿನಿಂದ ಬಂದಿತು. ಬಾಳ ಸಿಂಪಿ ಅದನ್ನು ನಾಯಿಯ ಮುಂದಿಟ್ಟರು. ನಾಯಿಯು ಅದನ್ನು ಸಂತೋಷದಿಂದ ಭಕ್ಷಿಸಿತು. ಕೆಲವೇ ದಿನಗಳಲ್ಲಿ ಬಾಳ ಅವರ ಮಲೇರಿಯಾ ರೋಗ ಗುಣವಾಯಿತು. ಬಾಪು ಸಾಹೇಬ್ ಬೂಟಿ. ಬಾಪು ಸಾಹೇಬ್ ಬೂಟಿ ಅವರಿಗೆ ಒಂದು ಸಾರಿ ವಾಂತಿ ಮತ್ತು ಆಮಶಂಕೆ ಆರಂಭವಾಯಿತು. ಯಾವ ಔಷಧದಿಂದಲೂ ಗುಣ ಕಾಣಲಿಲ್ಲ. ಬಹಳ ಆಯಾಸವಾಗಿದ್ದುದರಿಂದ ಮಸೀದಿಗೆ ಹೋಗಲು ಸಹ ತ್ರಾಣವಿಲ್ಲದಂತಾಯಿತು. ಬಾಬಾ ಅವರನ್ನು ಕರೆಯಿಸಿ ಮುಂದೆ ಕೂಡಿಸಿಕೊಂಡು, ಎಚ್ಚರದಿಂದಿರು, ಇನ್ನು ನೀನು ವಾಂತಿ ಮಾಡಕೂಡದು ಎಂದು ತೋರಬೆರಳನ್ನು ಸೂಚಿಸುತ್ತಾ ಹೇಳಿದರು. ಅಂದಿನಿಂದ ಅವರ ವಾಂತಿ ಮತ್ತು ಬೇದಿ ನಿಂತಿತು. ಇನ್ನೊಂದು ಸಂದರ್ಭದಲ್ಲಿ ಅವರಿಗೆ ಕಾಲರಾ ಜಾಡ್ಯವು ಅಂಟಿಕೊಂಡು ಬಹಳ ಬಾಯಾರಿಕೆಯಿಂದ ಬಳಲುತ್ತಿದ್ದರು. ಡಾಕ್ಟರ್ ಪಿಳ್ಳೆಯವರು ಅವರಿಗೆ ಅನೇಕ ಔಷಧಿಗಳನ್ನು ಕೊಟ್ಟರು, ಗುಣ ಕಂಡು ಬರಲಿಲ್ಲ. ಆಗ ಬಾಬಾ ಅವರಲ್ಲಿಗೆ ಧಾವಿಸಿ, ಯಾವ ಪಾನೀಯದಿಂದ ಬಾಯಾರಿಕೆ ಅಡಗುವುದು ಎಂದು ಕೇಳಿದರು. ಅದಕ್ಕೆ ಬಾಬಾ ಅವರು, ಬಾದಾಮಿ, ಅಕ್ರೋಟು, ಪಿಸ್ತೆ ಇವು ಮೂರನ್ನು ಅರೆದು ಸಕ್ಕರೆಯಲ್ಲಿ ಹಾಕಿ ಹಾಲಿನಲ್ಲಿ ಬೆರೆಸಿ ಕುಡಿ ಎಂದು ಹೇಳಿದರು. ಯಾವ ವೈದ್ಯನನ್ನಾದರೂ ಕೇಳಿದರೆ ಇದು ರೋಗವನ್ನು ಹೆಚ್ಚಿಸುತ್ತದೆ ಎಂದು ಹೇಳಬಹುದು. ಆದರೆ ಅವರು ಬಾಬಾ ಅವರ ಆಜ್ಞೆಯನ್ನು ಪಾಲಿಸಬೇಕಾಯಿತು. ಈ ಔಷಧಿ ತಯಾರಿಸಿ ಕುಡಿದರು. ಅವರ ರೋಗ ಗುಣವಾಯಿತು. ಆಳಂದಿ ಸ್ವಾಮಿ. ಆಳಂದಿಯ ಸ್ವಾಮಿಗಳೊಬ್ಬರು ಬಾಬಾ ಅವರ ದರ್ಶನಾಕಾಂಕ್ಷಿಯಾಗಿ ಒಮ್ಮೆ ಶಿರಡಿಗೆ ಬಂದರು. ಅವರಿಗೆ ಕಿವಿ ನೋವಿನಿಂದ ರಾತ್ರಿ ಎಲ್ಲ ನಿದ್ದೆ ಬರುತ್ತಿರಲಿಲ್ಲ. ಅವರಿಗೆ ಶಸ್ತ್ರಚಿಕಿತ್ಸೆ ಸಹ ಆಗಿದ್ದಿತ್ತು, ಆದರೂ ಗುಣವಾಗಿರಲಿಲ್ಲ. ನೋವು ಬಲವಾಗಿ ಏನು ಮಾಡಲು ತೋಚಲಿಲ್ಲ. ಅವರು ಬಾಬಾ ಅವರ ದರ್ಶನ ಪಡೆಯಲು ಬಂದರು. ಆಗ ಶ್ಯಾಮ್ ಅವರು, ಸ್ವಾಮಿಯವರ ಕಿವಿ ನೋವು ಹೋಗುವಂತೆ ಏನಾದರೂ ಮಾಡಿರಿ ಎಂದು ಬಾಬಾ ಅವರಲ್ಲಿ ಬೇಡಿದರು. ಆಗ ಬಾಬಾ ಅವರು, ಅಲ್ಲ ಅಚ್ಚಾ ಕರೆಗ, ದೇವರು ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಸಮಾಧಾನ ಪಡಿಸಿದರು. ಸ್ವಾಮಿಯವರು ಕುಣಿಗೆ ಹೋದ ಒಂದು ವಾರದ ನಂತರ ಕಿವಿ ನೋವು ಗುಣವಾಗಿದೆ ಎಂದು ಪತ್ರ ಬರೆದರು. ಹೀಗಿತ್ತು ಬಾಬಾ ಅವರ ಮಾತಿನ ಪ್ರಭಾವ. ಕಾಕಾ ಮಹಾಜನಿ. ಇನ್ನೊಬ್ಬ ಭಕ್ತರಾದ ಕಾಕಾ ಮಹಾಜನಿಯವರು ಅತಿಸಾರ ರೋಗದಿಂದ ಬಳಲುತ್ತಿದ್ದರು. ಬಾಬಾ ಅವರ ಸೇವೆಗೆ ಭಂಗ ಬಾರದಂತೆ ಮಸೀದಿಯಲ್ಲಿ ಮೂಲೆಯಲ್ಲಿ ನೀರನ್ನು ಇಟ್ಟುಕೊಂಡು ಆಗಾಗ್ಗೆ ಹೊರಗೆ ಹೋಗಿ ಬರುತ್ತಿದ್ದರು. ಬಾಬಾ ಅವರಿಗೆ ಇದು ಗೊತ್ತಿತ್ತು. ಅವರೇ ಗುಣ ಮಾಡುತ್ತಾರೆಂದು ಸುಮ್ಮನಿದ್ದು ಬಾಬಾ ಅವರಿಗೆ ತಿಳಿಸಿರಲಿಲ್ಲ. ಮಸೀದಿಯ ಎದುರಿನಲ್ಲಿ ಕಲ್ಲು ಮಂಚ ಹಾಕುವ ಕೆಲಸ ಸಾಗುತ್ತಿರುವಾಗ ಬಾಬಾ ಅವರು ಇದ್ದಕ್ಕಿದ್ದಂತೆ ಉದ್ರಿಕ್ತರಾಗಿ ಜೋರಾಗಿ ಕೂಗಿಕೊಂಡರು. ಅಲ್ಲಿದ್ದವರೆಲ್ಲರೂ ಹೆದರಿ ಓಡಿ ಹೋದರು. ಕಾಕಾ ಅವರು ಮಾತ್ರ ಅವರ ಕೈಗೆ ಸಿಕ್ಕಿಬಿದ್ದರು. ಈ ಗಲಾಟೆಯಲ್ಲಿ ಯಾರೋ ಒಂದು ಕಡಲೆಕಾಯಿ ಚೀಲವನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದರು. ಆಗ ಬಾಬಾ ಅವರು ಒಂದು ಹಿಡಿ ಕಡಲೆಕಾಯಿಯನ್ನು ತೆಗೆದುಕೊಂಡು ಸುಲಿದು ಚೆನ್ನಾಗಿ ತಿಕ್ಕಿ ಕಾಕಾ ಅವರಿಗೆ ಕೊಟ್ಟು ತಿನ್ನಲು ಹೇಳಿದರು. ಹೀಗೆ ಬಾಬಾ ಅವರು ಕೊಡುತ್ತಲೇ ಇದ್ದರು, ಕಾಕಾ ಅವರು ತಿನ್ನುತ್ತಲೇ ಇದ್ದರು. ನಂತರ ಬಾಬಾ ಅವರು ಬಾಯಾರಿಕೆಯಾಗಿದೆ ಎಂದು ಹೇಳಿ ನೀರು ತರಲು ಹೇಳಿದರು. ಕಾಕಾ ಅವರು ನೀರು ತಂದು ಕೊಡಲು ಬಾಬಾ ತಾವು ಸ್ವಲ್ಪ ಕುಡಿದು ಕಾಕಾರವರಿಗೂ ಕುಡಿಯಲು ಹೇಳಿದರು. ಕಾಕಾ ಅವರು ಸಹ ಸ್ವಲ್ಪ ನೀರನ್ನು ಕುಡಿದರು. ಆಗ ಬಾಬಾ ಅವರು, ನಿನ್ನ ರೋಗ ಗುಣವಾಯಿತು, ಕಲ್ಲು ಮಂಚ ಹಾಕುವ ಕೆಲಸವನ್ನು ಆರಂಭ ಮಾಡಬಹುದು ಎಂದರು. ನಂತರ ಓಡಿ ಹೋಗಿದ್ದವರೆಲ್ಲ ಹಿಂದಿರುಗಿ ಕೆಲಸವನ್ನು ಆರಂಭ ಮಾಡಿದರು. ಅತಿಸಾರ ರೋಗಕ್ಕೆ ಕಡಲೆಕಾಯಿ ಔಷಧವೇ. ವೈದ್ಯರ ಅಭಿಪ್ರಾಯದಲ್ಲಿ ಕಡಲೆಕಾಯಿ ತಿನ್ನುವುದರಿಂದ ಅತಿಸಾರ ಹೆಚ್ಚಾಗುತ್ತದೆ. ಇದಲ್ಲವೇ ಬಾಬಾ ಅವರ ಲೀಲೆ. ಹರ್ದಾದ ದತ್ತೋಪಂತ. ಹರ್ದಾದ ದತ್ತೋಪಂತರೆನ್ನುವರು 14 ವರ್ಷಗಳ ಕಾಲ ಹೊಟ್ಟೆ ಶೂಲೆಯಿಂದ ನರಳುತ್ತಿದ್ದರು. ಯಾವ ಔಷಧಿಗಳಿಂದಲೂ ಗುಣವಾಗಲಿಲ್ಲ. ಬಾಬಾ ಅವರ ಹೆಸರನ್ನು ಕೇಳಿ ಶಿರಡಿಗೆ ಬಂದರು. ಬಾಬಾ ಅವರು ದಯಾಪೂರಿತ ದೃಷ್ಟಿಯಿಂದ ಅವರನ್ನು ನೋಡಿ ಅವರ ಮಸ್ತಕದ ಮೇಲೆ ಕೈಯಿಟ್ಟು ಆಶೀರ್ವದಿಸಿ ಉದಿ ಪ್ರಸಾದವನ್ನು ನೀಡಿದರು. ಅಂದಿನಿಂದ ಅವರ ಹೊಟ್ಟೆ ಶೂಲೆ ನಿವಾರಣೆ ಆಯಿತು. ಮಾಧವರಾವ್ ದೇಶಪಾಂಡೆ ಅಂದರೆ ಶ್ಯಾಮ್ ಒಮ್ಮೆ ಹೊಟ್ಟೆ ಶೂಲೆಯಿಂದ ನರಳುತ್ತಿದ್ದರು. ಅವರಿಗೆ ಬಾಬಾ ಸೋನಾಮುಖಿ ಕಷಾಯ ಕುಡಿಯುವಂತೆ ಹೇಳಿದರು. ಅದರಂತೆ ಆ ಕಷಾಯ ಕುಡಿಯಲು ರೋಗ ಗುಣವಾಯಿತು. 2 ವರ್ಷಗಳ ನಂತರ ರೋಗ ಮತ್ತೆ ತಲೆದೋರಿತು. ಆ ಸರಿ ಬಾಬಾ ಅವರನ್ನು ವಿಚಾರಿಸದೆ ಪುನಃ ಅದೇ ಕಷಾಯ ಮಾಡಿ ಶ್ಯಾಮ್ ಅವರು ಕುಡಿದರು. ಆಗ ಹೊಟ್ಟೆ ಶೂಲೆ ಜಾಸ್ತಿ ಆಯಿತು. ನಂತರ ಬಾಬಾ ಅವರ ದೇಹದಿಂದ ಗುಣವಾಯಿತು. ಕಾಕಾ ಮಹಾಜನಿಯವರ ಅಣ್ಣಂದಿರೊಬ್ಬರಿಗೆ ಒಂದು ಸಾರಿ ಹೊಟ್ಟೆ ನೋವು ಆರಂಭವಾಯಿತು.
ಅವರು ಬಾಬಾವರ ಕೀರ್ತಿಯನ್ನು ಕೇಳಿ ಶಿರಡಿಗೆ ಬಂದು ರೋಗವನ್ನು ಗುಣಮಾಡುವಂತೆ ಬೇಡಿದರು. ಬಾಬಾವರು ಅವರ ಉದರವನ್ನು ಮುಟ್ಟಿ ದೇವರು ಗುಣ ಮಾಡುತ್ತಾನೆ, ಚಿಂತಿಸಬೇಡ ಎಂದರು. ಅಂದಿನಿಂದ ಹೊಟ್ಟೆ ನೋವು ಗುಣವಾಗಿ ಪುನಃ ಹೊಟ್ಟೆ ನೋವು ಬರಲೇ ಇಲ್ಲ. ನಾನಾ ಸಾಹೇಬ್ ಚಾಂದೋರ್ಕರ್ ಅವರಿಗೂ ಒಂದು ಸಾರಿ ಅತಿಯಾದ ಹೊಟ್ಟೆ ನೋವು ಆರಂಭವಾಯಿತು. ಯಾವ ಔಷಧಿಗಳಿಂದಲೂ ಗುಣವಾಗಲಿಲ್ಲ. ಅನಂತರ ಬಾಬಾ ಅವರಲ್ಲಿ ಬಂದು ಕೇಳಿದರು. ಬಾಬಾ ಅವರು ಬರ್ಫಿಯನ್ನು ತುಪ್ಪದಲ್ಲಿ ಸೇರಿಸಿ ತಿನ್ನು ಎಂದು ಹೇಳಿದರು. ಈ ಔಷಧಿಯಿಂದ ಅವರ ಹೊಟ್ಟೆ ನೋವು ಗುಣವಾಯಿತು. ಇವುಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದರೆ ರೋಗಗಳನ್ನು ಗುಣಪಡಿಸಿದ್ದು ಬಾಬಾ ಅವರ ಮೃದು ನುಡಿಗಳೇ ಹೊರತು ಔಷಧಿಗಳಲ್ಲ ಎಂದು ನಾವು ಮನಗಾಣಬಹುದು. ಶ್ರೀ ಸಾಯಿ ಪ್ರಣಾಮ. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.